ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಕರ್ನಾಟಕ ಮಾಧ್ಯಮ ಮಹಾವಕೂಟದ ಕಚೇರಿಯಲ್ಲಿ ಶುಕ್ರವಾರ ಕರ್ನಾಟಕ ಮಾಧ್ಯಮ ಮಹಾವಕೂಟದ ವತಿಯಿಂದ ಅಭಿಜಾತ ಕಲಾವಿದೆ ಡಾಕ್ಟರ್ ಲೀಲಾವತಿ ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಲಾಯಿತು. ವಯೋಸಹಜ ಕಾಯಿಲೆಯಿಂದ ನಿಧನರಾದ ನಟಿ ಡಾಕ್ಟರ್ ಲೀಲಾವತಿ ಅವರಿಗೆ ಮಾಧ್ಯಮದ ಸ್ನೇಹಿತರು ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಮೌನಾಚರಣೆಯನ್ನು ಸಲ್ಲಿಸುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ತನ್ನ ಅಪಾರ ಪ್ರತಿಭೆಯಿಂದ 50 ವರ್ಷ ಕನ್ನಡ ಸಿನಿಮಾ ರಂಗವನ್ನು ಶ್ರೀಮಂತಗೊಳಿಸಿ ಲೀಲಾವತಿ ಅವರು ನಮ್ಮನ್ನು ಅಗಲಿದ್ದಾರೆ. ಕನ್ನಡ ಸಿನಿಮಾ ರಂಗವೇ ಅನಾಥವಾಗಿದೆ, ಅವರ ಸ್ಥಾನವನ್ನು ತುಂಬಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಕರ್ನಾಟಕ ಮಾಧ್ಯಮ ಮಹಾಕೂಟದ ಅಧ್ಯಕ್ಷ ಎಂ ಶಿವಕುಮಾರ್ ಸಂತಾಪವನ್ನು ವ್ಯಕ್ತಪಡಿಸಿದರು. ಉಪಾಧ್ಯಕ್ಷ ಡಿ ಈಶ್ವರಪ್ಪ ಮಾತನಾಡಿ, ಲೀಲಾವತಿ ಅಮ್ಮನವರು ಒಬ್ಬ ಅಭಿಜಾತ ಕಲಾವಿದೆಯಾಗಿ ಕನ್ನಡ ಸೇರಿದಂತೆ ಪಂಚಭಾಷೆಗಳಲ್ಲಿ 600ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿ ಕನ್ನಡ ಚಿತ್ರರಸಿಕರ ಮನಸೂರೆಗೊಂಡಿದ್ದರು. ಇಂತಹ ಹಿರಿಯ ಕಲಾವಿದೆಯನ್ನು ಕಳೆದುಕೊಂಡ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದಂತಹ ನಷ್ಟವಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಎಂದು ಸ್ಮರಿಸಿದರು. ವಕೀಲ ಓ ಪಾಪಣ್ಣ ಮಾತನಾಡಿ, ಹಿರಿಯ ಕಲಾವಿದೆ ಲೀಲಾವತಿ ಅವರು ಮಾತೃ ಹೃದಯವನ್ನು ಹೊಂದಿದ್ದರು. ಒಬ್ಬ ನಾಯಕ ನಟಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಅನೇಕ ಹಿರಿಯ ಕಲಾವಿದರೊಂದಿಗೆ ನಟಿಸಿ ಜನಪ್ರಿಯತೆಯನ್ನು ಗಳಿಸಿದ್ದರು. ಪೋಷಕ ಪಾತ್ರಗಳನ್ನು ಅಭಿನಯಿಸಿ ಸೈ ಎನಿಸಿಕೊಂಡಿದ್ದರು. ತಮ್ಮ ಬೆವರಿನ ದುಡಿಮೆಯಿಂದಲೇ ಸಾರ್ವಜನಿಕ ಆಸ್ಪತ್ರೆ, ಪಶು ಆಸ್ಪತ್ರೆಗಳನ್ನು ಕಟ್ಟಿಸಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿ ಯುವ ಜನತೆಗೆ ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾಧ್ಯಮ ಮಹಾಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಶಿವಕುಮಾರ್, ಉಪಾಧ್ಯಕ್ಷ ಡಿ ಈಶ್ವರಪ್ಪ, ಉದಯ್ ಕಾಲ್ ಪತ್ರಿಕೆಯ ರಾಘವೇಂದ್ರ, ವಿಸ್ತಾರ್ ಟಿವಿಯ ವರದಿಗಾರ ಸುರೇಶ್ ಬೆಳಗೆರೆ, ಮೌನೇಶ್ ಆಚಾರ್, ಮಂಜುನಾಥ್, ವಕೀಲರಾದ ಓ ಪಾಪಣ್ಣ, ಹನುಮಂತರಾಯ್, ಚಂದ್ರು ಆಚಾರ್ ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4, ಚಳ್ಳಕೆರೆ. ನಮ್ಮನ್ನೆಲ್ಲ ಅಗಲಿ ಭಾರತ ಲೋಕಕ್ಕೆ ತೆರಳಿದ್ದಾರೆ. ಅವ್ರಿಗೆ ನಮ್ಮ ಗೆಳೆಯರ ಬಳಗದಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀನಿ. ಶ್ರೀಮತಿ ಲೀಲಾವತಿ ಅವರು 1938ರಲ್ಲಿ ಹುಟ್ಟಿ ಸುಮಾರು 80 ವರ್ಷಗಳ ತುಂಬು ಜೀವನವನ್ನು ಅನುಭವಿಸಿ ಸುಮಾರು 600 ಕನ್ನಡ ಚಿತ್ರಗಳನ್ನು ನಟಿಸಿ ಬಹಳ ಬಡತನದಿಂದ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಮೊದಲಿಗೆ ಸಖಿ ನಟಿಯಾಗಿ ಅಂದರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ನಂತರ ಎಲ್ಲ ಮೇರು ನಟರ ಜೊತೆಗೆ ನಾಯಕಿ ನಟಿಯಾಗಿ ನಟಿಸಿ ಕನ್ನಡ ಚಿತ್ರರಂಗದ ಬಹುತೇಕ ಎಲ್ಲ ಹೀರೋಗಳ ಜೊತೆ ನಾಯಕ ನಟರ ಜೊತೆ ನಟಿಸಿರ್ತಕ್ಕಂಥ ಕೀರ್ತಿ ಅವ್ರಿಗೆ ಸಲ್ಲುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಸುಮಾರು 46 ಚಿತ್ರಗಳಲ್ಲಿ ನಾಯಕಿ ನಟಿಯಾಗಿ ನಟನೆ ಮಾಡಿರ್ತಾರೆ. ಆಮೇಲೆ ಈಗಿರ್ತಕ್ಕಂಥ ಬಹುತೇಕ ಎಲ್ಲ ಹೀರೋಗಳಿಗೆ ತಾಯಿಯಾಗಿ, ಅಕ್ಕ ಆಗಿ, ಪೋಷಕ ನಟಿಯಾಗಿ, ಅಜ್ಜಿಯಾಗಿ, ಇತ್ತೀಚೆಗೆ 2019ರವರೆಗೆ ಕೊನೆಯ ಚಿತ್ರ ಯಾರದು ಅನ್ನುವಂಥದ್ದನ್ನ ನಿರ್ಮಾಣ ಮಾಡಿ ಚಿತ್ರರಂಗದಿಂದ ಹೊರಗುಳಿದಿದ್ರು. ಜೊತೆಗೆ ಅವರೊಂದು ಮಾತೃ ಹೃದಯ, ಪ್ರಾಣಿಗಳಿಗೋಸ್ಕರ ಒಂದು ಪಶು ವೈದ್ಯಕೀಯ ಆಸ್ಪತ್ರೆಯನ್ನ ಮತ್ತೆ ಬಡವರಿಗೋಸ್ಕರ ಒಂದು ಉಚಿತ ಆಸ್ಪತ್ರೆಯನ್ನ ಅವರು ನಿರ್ಮಾಣ ಮಾಡಿ ಪೂರ್ತಿ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂತವರು. ಅವರಿಗೆ ವಿನೋದ ಅನ್ನುವಂತ ಒಬ್ಬ ಮಗ ಇದ್ದಾರೆ. ಅವರು ಈ ದಿನ ನಮ್ಮನ್ನ ಅಗಲಿ ಇಹಲೋಕವನ್ನು ಧರಿಸಿದ್ದಾರೆ. ಆದ್ರಿಂದ ನಮ್ಮ ಮಾಧ್ಯಮ ಮಹಾಕೂಟದಿಂದ ಅವರಿಗೆ ಶ್ರದ್ಧಾಂಜಲಿಯನ್ನು ನಾವು ಅರ್ಪಿಸ್ತಾ ಇದ್ದೇವೆ. ದಿವಂಗತ ಲೀಲಾವತಿ ಅಮ್ಮನವರು ನಿಧನರಾಗಿ ನಮ್ಮ ಕರ್ನಾಟಕ ರಾಜ್ಯದ ಹಿರಿಯ ಚಿತ್ರನಟಿಯಾಗಿ ಹಾಗೂ ಬಹುಭಾಷೆ ತೆಲುಗು, ತಮಿಳು, ಹಿಂದಿ, ಕನ್ನಡ, ಮಲಯಾಳಂ ಪಿಕ್ಚರ್ ಚಿತ್ರಗಳಲ್ಲಿ ಪೋಷಕ ನಟಿಯಾಗಿ ಹೀರೋಯಿನ್ ಪಾತ್ರ ಮಾಡಿ ಹಾಗೂ ಹೀರೋ ತಾಯಿಯ ಪಾತ್ರ ಮಾಡಿ ಬಹಳ ಇಡೀ ನಮ್ಮ ಚಿತ್ರರಂಗದ ಕರ್ನಾಟಕ ಜನತೆಯ ಚಿರ ಲೀಲಾವತಿ ಅಮ್ಮನವರು ಮತ್ತು ರಾಜ್ಯ ಪ್ರಶಸ್ತಿ ಎರಡು ತಗೊಂಡಿದ್ರು. ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಗಳಿಸಿರುವಂತ ಹಿರಿಯ ನಟಿ ಇವರು ನಮ್ಮನ್ನೆಲ್ಲ ಅಗಲಿ ಹೋಗಿರೋದ್ರಿಂದ ಇವರ ಕುಟುಂಬಕ್ಕೆ ತುಂಬಲಾಗದಂತ ನಷ್ಟ ಆಗಿದೆ. ನಮ್ಮ ಕರ್ನಾಟಕ ರಾಜ್ಯದ ಸಿನಿಮಾ ರಂಗಕ್ಕೂ ಸಮೇತ ತುಂಬಲಾಗದಂತ ನಷ್ಟ ಆಗಿರೋದನ್ನು ನಾನು ಇಲ್ಲಿ ಸ್ಮರಿಸುತ್ತಾ